ತಿಮ್ಮಪ್ಪನಿಗೆ ನೂರ ಎಂಟು ಚಿನ್ನದ ಕಮಲವನ್ನು ಅರ್ಪಣೆ ಮಾಡಿರ್ತಕ್ಕಂಥ ಸುದ್ದಿ ತಿಮ್ಮಪ್ಪನ ಸುದ್ದಿ ದಿನಕ್ಕೊಂದು ಏನಾದರೂ ಒಂದು ವಿಶೇಷ ವಿಶೇಷ ಇದ್ದೇ ಇರುತ್ತೆ ಶ್ರೀಮಂತ ದೇವರು ಇತ್ತೀಚಿಗಷ್ಟೇ ಸಾವಿರ ಕೋಟಿ ರೂಪಾಯಿ ಬಂದಿ ಬಂದಿರೋ ವಿಚಾರವಾಗಿ ತಮ್ಮ ಟ್ರಸ್ಟ್ಗೆ ಸಾವಿರ ಕೋಟಿ ರೂಪಾಯಿ ಬಂದಿದ್ದಂಥ ಮಾಹಿತಿಯನ್ನು ಕೊಟ್ಟಿದ್ದರು ಇದೀಗ ನೂರ ಎಂಟು ಕಮಲ ಚಿನ್ನದ ಕಮಲನ ಅರ್ಪಣೆ ಮಾಡಿದರೆ ಭಕ್ತರೊಬ್ಬರು ಕಲಿಯಿದ ಆರಾಧ್ಯ ದೈವ ತಿರುಪತಿ ತಿಮ್ಮ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ ಜನರು ಉಡುಗೊರೆಗಳನ್ನು ನೀಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಪೈಪೋಟಿ ಕೂಡ ಇರುತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೂಡ ಗಿಫ್ಟ್ ಕೊಡ್ತಾರೆ ದೇವ್ರಿಗೆ ತಮ್ಮ ತಮ್ಮ ಶಕ್ತಿ ಅನುಸಾರ ಉಡುಗೊರೆಗಳನ್ನು ನೀಡ್ತಾರೆ ಕೆಲವರು ದುಡ್ಡು ಕೊಡ್ತಾರೆ ಇನ್ನು ಕೆಲವರು ವಿದೇಶಿ ಡಾಲರ್ ಮತ್ತು ಆಭರಣವನ್ನು ನೀಡ್ತಾರೆ ಇದೀಗ ಕಡಪ ಜಿಲ್ಲೆಯ ಅರವತ್ತೆರಡು ವರ್ಷದ ಭಕ್ತ ರಾಜಾರೆಡ್ಡಿ ತಿರುಪತಿ ದೇವಸ್ಥಾನಕ್ಕೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ನೂರ ಎಂಟು ಚಿನ್ನದ ಕಮಲಗಳನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ಸುಮಾರು ಎರಡು ಕೋಟಿ ಮೌಲ್ಯದ ಕಾಣಿಕೆಯನ್ನು ದೇವಸ್ಥಾನದ ಅಧಿಕಾರಿಗಳಿಗೆ ಹಸ್ತಾಂತರವನ್ನು ಮಾಡಲಾಗಿದೆ ಆರು ತಿಂಗಳ ಅವಧಿಯಲ್ಲಿ ನುರಿತ ಕುಶಲಕರ್ಮಿಗಳಿಂದ ಈ ಸುವರ್ಣ ಕಮಲದ ಹೂಗಳನ್ನು ವಿಶೇಷವಾಗಿ ವಿನ್ಯಾಸ ಮಾಡಲಾಗಿದೆ ತುಂಬ ಅದ್ಭುತವಾಗಿದೆ ನೂರ ಎಂಟು ಕಮಲದ ಚಿನ್ನದ ನಾಣ್ಯಗಳನ್ನು ಈಗ ಭಕ್ತ ರಾಜಾರೆಡ್ಡಿಯವರು ಅರ್ಪಣೆ ಮಾಡಿದ್ದಾರೆ ಸೊ ಇದರಿಂದ ತಿಮ್ಮಪ್ಪನ ಆಸ್ತಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ತಿಮ್ಮಪ್ಪನಿಗೆ ನಿತ್ಯ ಲಕ್ಷಾಂತರ ಭಕ್ತರು ಹೋಗಿ ಭೇಟಿ ಕೊಡ್ತಾರೆ ಸಾಕಷ್ಟು ಹುಂಡಿ ಕಲೆಕ್ಷನು ಆಗುತ್ತೆ ಸೊ ತೃಪ್ತಿ ತಿಮ್ಮಪ್ಪನ ದರ್ಶನಕ್ಕೆ ಸಾಕಪ್ಪ ಅನ್ನೋ ಥರ ಇರ್ತಾರೆ ಇಷ್ಟ ಅವರ ಶಕ್ತಿ ಏನು ಬೇಕಾದರೂ ಕೊಡ್ಬೋದು ಇಲ್ಲಿ ಪುಣ್ಯಾತ್ಮ ರಾಜ ರೆಡ್ಡಿ ನೂರ ಎಂಟು ಕಮಲದ ಚಿನ್ನದ ನಾಣ್ಯಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ